ಅನ್ನ ತಿನ್ನುವ ಮನುಷ್ಯ ಬದುಕಿರಬೇಕಾಗಿದ್ದೆ ಹೀಗೆ. ಅವ್ನು ತಿರುಗಿ ನಿಂತ್ಕೊಂಡು ಏ ಕತ್ತೆ ಬಡ್ಕೊಂಬೇಡ ಏನಾಗಲ್ಲ ಸುಮ್ಮನಿರು ಅಂತ ನಂಗೆ ಹೇಳಿದ ಮಾತ್ರ ಅವನು ಯಾವ ಥರ ಹೇಳಿದನೋ ಅದು ಇನ್ನೂ ಕ್ಲೀನಲ್ಲಿ ಮುಳುಗುತ್ತೆ. ನಲ್ಲಿ ಅವರು ಒಂದು ರೀತಿಯಲ್ಲಿ ನಿಗೂಢ ಮನುಷ್ಯನ ರೀತಿಯಲ್ಲಿ ನೀರಲ್ಲೆಲ್ಲ ತಡ್ಕಾಡಿದ್ದೀನಿ. ಬೆಳೆದವನು ಲಾಸು, ಅದ್ರಲ್ಲಿ ಟ್ರೇಡ್ ಮಾಡಿದವನು ಲಾಸು, ಹಂಗಾದ್ರೆ ಯಾರು ಅವ್ನು ಅದ್ರಲ್ಲಿ ದುಡ್ಡು ಮಾಡ್ತಾ ಇರೋದು ಯಾರು? ದುಂದು ವೆಚ್ಚ ಮಾಡಬೇಡಿ. ಗುಂಡಿನ ಚೀಲ ಹಿಂಸೆಗೆ ಸಂಬಂಧಪಟ್ಟದ್ದು, ಆ ಚೀಲದ ಒಳಗಡೆ ಅಹಿಂಸೆಗೆ ಸಂಬಂಧಪಟ್ಟ ರಾಮಕೃಷ್ಣ ಪರಮಹಂಸರು ಇರ್ತಾ ಇದ್ರು. ವಿಜ್ಞಾನಕ್ಕೆ ಯಾವ ರೀತಿಯ ಖಚಿತತೆ ಇದೆಯೋ ಆ ರೀತಿಯ ಖಚಿತತೆ ಭಾಷೆಗೂ ಇರಬೇಕು ಮತ್ತು ಸಾಹಿತ್ಯಕ್ಕೂ ಇರಬೇಕು ಅಂತ ನಂಬಿದವರು. ಹೇಳುವ ವಿಧಾನದಲ್ಲೇ ಅವರು ದೆವ್ವವನ್ನು ಅವರು ಸೃಷ್ಟಿ ಮಾಡ್ತಿರ್ತಾರೆ. ಆ ರೀತಿ ಒಂದು ವಕ್ರ ವಿನೋದದ ಒಬ್ಬ ಚಕ್ರವರ್ತಿಯವರು. ಅವರು ಚಿಕ್ಕ ಮಗುವಾಗಿದ್ದಾಗವೂ ಗೊತ್ತು ನನಗೆ.